ಯಾವಾಗಲೂ ಕೆರಿಯೋ ಕೆಲಸ ನಿಲ್ಲಿಸ್ಬಿಟ್ರೆ ಕಂಪ್ನಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು. ಅದೇನೋ ಒಂದು ಸೆಟ್ಲ್ ಮಾಡ್ತಾರೆ, ಒಂದು ಕೆರೆದು ಬಿಟ್ಟಿರ್ತಾರೆ. ಒಂದು ಸೆಟ್ಲ್ ಮಾಡ್ತಾರೆ, ಇನ್ನೊಂದು ಕೆರೆದು ಬಿಟ್ಟಿರ್ತಾರೆ. ನಮ್ಮ ಕಾರ್ಮಿಕರು ನೀವು ಹಂಗೆ ಇದ್ದೀರಿ, ಅವ್ರು ಕೆರೆತ ಕಚ್ಚಿದ ತಕ್ಷಣ ನೀವು ಕೆರೆಯಕ್ಕೆ ಶುರು ಮಾಡ್ತೀರಿ. ಅವರು ಒಂದು ಸೆಟ್ಲ್ ಮಾಡಿದ್ದೀವಿ ನೋಡ್ರಿ, ನಿಮ್ಮ ಅವ್ರು ಹಿಂಗೆ ಮಾಡ್ತಾವ್ರೆ ಅಂತ ಹೇಳ್ತಾರೆ. ನಾನು ಮೊನ್ನೆ ಏಲ್ಸಿ ಹತ್ರ ಭಾಳ ದೀರ್ಘವಾಗಿ ಮಾತಾಡಿ ಬಂದೆ ನಿಮ್ಮ ಇಶ್ಯೂನ, ನಿಮ್ಮ ಅಧ್ಯಕ್ಷರ ಜೊತೆ ಮಾತಾಡಬೇಕಿದೆ. ನಾನು ಇದಕ್ಕೆಲ್ಲ ವಿಚಾರಗಳನ್ನು ಮಾತಾಡ್ತೀನಿ. ಯಾವಾಗಲೂ 24 ಗಂಟೆ ಕೆರೆತದ್ದೇ ಕೆಲಸ ಮಾಡ್ಕೊಂಡ್ರೆ ಬದುಕಕ್ಕಾಗಲ್ಲ. ಆದರೆ ನಮ್ಮ ಬದುಕಿನ ಪ್ರಶ್ನೆ ಬಂದಾಗ ಬಿಡದೇನೆ ಗಟ್ಟಿಯಾಗಿ ನಿಲ್ಲಬೇಕು, ಎರಡು ಅಭ್ಯಾಸ ಮಾಡ್ಕೋಬೇಕು. ಯಾವಾಗಲೂ ಕೆರಿತಾನೆ ಇದ್ರೆ ಬದುಕಲ್ಲ. ಹಂಗಾಗಿ ಆ ಕೆರೆತ ಹಚ್ಚುವಂಥ ಕೆಲಸ ಮ್ಯಾನೇಜ್ಮೆಂಟ್ ಮಾಡಬಾರ್ದು ಅಂತ ಭಾಳ ವಿನಮ್ರವಾಗಿ ಈ ಮೇ ದಿನಾಚರಣೆಯನ್ನ ನಾವು ವಿನಂತಿ ಮಾಡ್ತಾ ಇದ್ದೀವಿ. 400 ರೂಪಾಯಿ ಗೋಲ್ಡ್ ವಿನರ್ ಆಯಲ್ ತಿನ್ನಿ ಅಂತ ಹೇಳಿ ಕೊಡಕ್ಕೆ ಅಡ್ವರ್ಟೈಸ್ಮೆಂಟ್ಗಿದೆ. ಕಾರ್ಮಿಕರಿಗೆ ಸ್ವಲ್ಪ ಧಾರಾಳವಾಗಿ ಕೊಡ್ರಿ, ಕಂಪ್ನಿ ಬೆಳೆಯುತ್ತೆ, ಮನಸ್ಸತ್ತಿ ಇನ್ನೂ ಕೆಲಸ ಮಾಡ್ತಾರೆ, ಇನ್ನೂ ನಿಮ್ಮ ವಹಿವಾಟು ಬೆಳೆಯುತ್ತೆ, ಕಂಪ್ನಿಗೂ ಒಳ್ಳೆಯ ಹೆಸರು ಬರ್ತದೆ. ಯಾಕೋ ಕಾರ್ಮಿಕರಿಗೆ ಕೊಡುವಾಗ ಈ ಚುಕ್ತನ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ಅನಿಸುತ್ತೆ. ಅದನ್ನು ಬಿಡಬೇಕು ಅಂತ ಮ್ಯಾನೇಜ್ಮೆಂಟಲ್ಲಿ ನಾನು ವಿನಂತಿ ಮಾಡಿ, ನೀವು ಮನಸ್ಸಿಟ್ಟು ಕೆಲಸ ಮಾಡಬೇಕು, ಕಂಪ್ನಿಗೆ ಮನಸ್ಸಿಟ್ಟು ಕೆಲಸ ಮಾಡಬೇಕು. ಇತರೆ ವಿಚಾರಗಳನ್ನು ಅಲ್ಲಿ ನಾವು ಮಾತಾಡೋಣ. ಯಾರೊಬ್ಬರೂ ತಪ್ಪಿಸ್ಕೊಂಡ್ದೇನೆ ಟೌನ್ ಹಾಲಿಗೆ, ಎಲ್ಲರೂ ಕಡ್ಡಾಯವಾಗಿ ಬರಬೇಕು.